ವೀಕ್ಷಕರೇ, 135 ಕೋಟಿ ಜನಸಂಖ್ಯೆ ಇರುವ ನಮ್ಮ ಭಾರತ ದೇಶದಲ್ಲಿ 95% ಜನರು ಸ್ವಯಂ ಉದ್ಯೋಗಿ ಮತ್ತು ಉದ್ಯೋಗಿ ಜನರು ಇದ್ದಾರೆ. ಈ ರೀತಿ ಜನರಿಗೆ ಅವರು ಎಷ್ಟು ಕೆಲಸವನ್ನು ಮಾಡುತ್ತಾರೋ ಅಷ್ಟು ಆದಾಯವನ್ನು ಮಾತ್ರ ಪಡೆಯುತ್ತಾರೆ. ಅವರು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಒಂದು ಲಿಮಿಟೆಡ್ ಇನ್ಕಮ್ ಅನ್ನು ಸಂಪಾದಿಸುತ್ತಾರೆ. ಇದನ್ನು ನಾವು ಆಕ್ಟಿವ್ ಇನ್ಕಮ್ ಎಂದು ಕರೆಯುತ್ತೇವೆ. ಇವರು ಕೆಲಸ ಮಾಡಿದರೆ ಮಾತ್ರ ಆದಾಯ ಬರುತ್ತೆ, ಇಲ್ಲ ಅಂದ್ರೆ ಆದಾಯ ಬರೋದಿಲ್ಲ. ಇನ್ನುಳಿದ 5% ಜನರು ಬಿಸಿನೆಸ್ ಮ್ಯಾನ್ಸ್ ಅಂಡ್ ಇನ್ವೆಸ್ಟರ್ಸ್ ಆಗಿರುತ್ತಾರೆ. ಅವರು ಒಂದು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ಒಂದು ಪ್ಯಾಸಿವ್ ಇನ್ಕಮ್ ಅನ್ನು ಸಂಪಾದನೆ ಮಾಡುತ್ತಾರೆ. ಅವರು ಕೆಲಸ ಮಾಡಿಲ್ಲ ಅಂದರೂ ಕೂಡ ಅವರಿಗೆ ದುಡ್ಡು ಬರುತ್ತೆ. ಗೆಳೆಯರೇ, ಹಾಗಾದರೆ ಆಕ್ಟಿವ್ ಇನ್ಕಮ್ ನಿಂದ ಪ್ಯಾಸಿವ್ ಇನ್ಕಮ್ಗೆ ಹೋಗೋದಾದರೂ ಹೇಗೆ, ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್, ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಜನರು ಬೇಕಾಗುತ್ತೆ, ಅದ್ರ ಜೊತೆಗೆ ಒಂದು ಸಿಸ್ಟಮ್ ಕೂಡ ನಮಗೆ ಬೇಕಾಗುತ್ತೆ. ಇವೆಲ್ಲ ನಮ್ಮ ಹತ್ರ ಇಲ್ಲ ಅಂದರೆ ಅದಕ್ಕೆ ಬೇರೆ ದಾರಿನ ನಾವು ಹುಡುಕ್ತಾ ಹೋದರೆ ಎಸ್, ಅದಕ್ಕೊಂದು ಉತ್ತರ ಇದೆ. ಅದೇ ಸುಲಭವಾದ ಒಂದು ವಂಡರ್ಫುಲ್ ಅಪರ್ಚುನಿಟಿ ಅಂದರೆ ಅದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಟೋಟಲ್ ಆಗಿ 2 ಥರದ ಮಾರ್ಕೆಟಿಂಗ್ ಇರುತ್ತೆ, ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್, ಇನ್ನೊಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದರೆ ಫ್ಯಾಕ್ಟ್ರಿಯಿಂದ ಏನೇ ವಸ್ತು ರೆಡಿಯಾಗಿ ಅದು ಮುಂದೆ ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರೀಟೇಲರ್, ಅದಾದ ನಂತರ ಬರೋದು ಗ್ರಾಹಕರು. ಉದಾಹರಣೆಗೆ ಫ್ಯಾಕ್ಟ್ರಿಯಲ್ಲಿ ಯಾವುದೇ ಒಂದು ವಸ್ತು 40 ರೂಪಾಯಿಗೆ ರೆಡಿಯಾದರೆ ಅದು ಕಸ್ಟಮರ್ಗೆ ತಲುಪೋದ್ರ ಒಳಗಡೆ 100 ರೂಪಾಯಿ ಆಗಿರುತ್ತದೆ. 40 ರೂಪಾಯಿ ವಸ್ತುವನ್ನು 100 ರೂಪಾಯಿ ಕೊಟ್ಟು ಗ್ರಾಹಕರು ಖರೀದಿಸುತ್ತಾರೆ. ಇಲ್ಲಿ ಇನ್ನುಳಿದ 60 ರೂಗಳು ಕಮಿಷನ್ ಮತ್ತು TV ಅಡ್ವರ್ಟೈಸ್ಮೆಂಟ್ಗೆ ಖರ್ಚಾಗುತ್ತದೆ. ಇಲ್ಲಿ ಕಂಪನಿಗೆ ಮತ್ತು ಗ್ರಾಹಕರಿಗೆ ಯಾವುದೇ ತರಹದ ಲಾಭ ಆಗೋದಿಲ್ಲ. ಎರಡನೆಯದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದರೆ ಫ್ಯಾಕ್ಟರಿಯಿಂದ ಏನೇ ವಸ್ತು ರೆಡಿಯಾದರೆ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ತಲುಪುತ್ತದೆ. ಇಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳು ಮತ್ತು ಅಡ್ವರ್ಟೈಸ್ಮೆಂಟ್ಗಳು ಬರೋದಿಲ್ಲ. ಇಲ್ಲಿ ಒಂದು ವಸ್ತು ಫ್ಯಾಕ್ಟರಿಯಿಂದ 40 ರೂಪಾಯಿಗೆ ರೆಡಿಯಾಗಿ 100 ರೂಪಾಯಿಗೆ ಗ್ರಾಹಕರಿಗೆ ಮುಟ್ಟುತ್ತೆ. ಆದರೆ 60 ರೂಪಾಯಿ ವೇಸ್ಟ್ ಆಗುವುದನ್ನು ಕಂಪನಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುತ್ತದೆ. ಇದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯ ಉದ್ದೇಶ. ಎಸ್, ಭಾರತದಲ್ಲಿ ಒಂದು ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವುದು ಅಂತ ನೋಡ್ತಾ ಹೋದರೆ ಫಾಸ್ಟೆಸ್ಟ್ ಗ್ರೋವಿಂಗ್ ಮಲ್ಟಿ ಲೆವೆಲ್ ಡೈರೆಕ್ಟ್ ಸೆಲ್ಲಿಂಗ್ ಗ್ಲೋಬಲ್ ಕಂಪನಿ ಇನ್ ಇಂಡಿಯಾ, ಅದುವೇ ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಭಾರತದಲ್ಲಿ ಹೆಲ್ತ್ ಅಂಡ್ ವೆಲ್ತ್ ಮಿಷನ್ ಅನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡುವುದರ ಮೂಲಕ ನಡೆಸುತ್ತಾ ಇದೆ. ಕಂಪನಿ ಸ್ಟಾರ್ಟ್ ಆಗಿದ್ದು ಜೂನ್ 2, 2004 ಕೇವಲ 2 ಬ್ರಾಂಚ್ ಆಫೀಸ್ನಿಂದ, ಅದು ದೆಹಲಿ ಮತ್ತು ಬೆಂಗಳೂರು. ಇವತ್ತು ಆಲ್ ಓವರ್ ಇಂಡಿಯಾ 92 ಬ್ರಾಂಚ್ ಆಫೀಸ್ಗಳು ಹಾಗೆ 2500 ಸ್ಟಾಕ್ ಪಾಯಿಂಟ್ಗಳನ್ನು ಹೊಂದಿದೆ. ಕೇವಲ 6 ಜನ ಡಿಸ್ಟ್ರಿಬ್ಯೂಟರ್ನಿಂದ ಸ್ಟಾರ್ಟ್ ಆಗಿ ಇವತ್ತು 2 ಕೋಟಿಗಿಂತ ಹೆಚ್ಚು ಜನ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡುತ್ತಿದ್ದಾರೆ. ಸ್ಟಾರ್ಟ್ ಆಗಿದ್ದು 2 ಪ್ರಾಡಕ್ಟ್ನಿಂದ ಇವತ್ತು 450ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳನ್ನು ಹೊಂದಿದೆ. ಕೇವಲ 5 ಕೋಟಿ ಟರ್ನ್ಓವರ್ನಿಂದ ಸ್ಟಾರ್ಟ್ ಆಗಿ ಇವತ್ತು ಸುಮಾರು 2000 ಕೋಟಿಗಿಂತ ಹೆಚ್ಚು ಟರ್ನ್ಓವರ್ನನ್ನು ಹೊಂದಿ, ಜೊತೆಗೆ ಪ್ರತಿ ವರ್ಷ 79% ಆನ್ಯುವಲ್ ಗ್ರೋತ್ ಅನ್ನು ಸಹ ತೋರಿಸುತ್ತಾ ಇದೆ. ಭಾರತದ ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಆಗುವುದರ ಜೊತೆಗೆ ಇವತ್ತು ನೇಪಾಳ, ಬಾಂಗ್ಲಾದೇಶ್, ಶ್ರೀಲಂಕಾ, ದುಬೈ, ಬಹರೀನ್, ಅಬುದಾಬಿ ಮತ್ತು ಒಮನ್ ದೇಶಗಳಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಭಾರತದ ಏಕಮಾತ್ರ ಕಂಪನಿ ವೆಸ್ಟೀಸ್ ಇವತ್ತು ಗ್ಲೋಬಲ್ 100 ಕಂಪನಿಗಳಲ್ಲಿ 30ನೇ ಸ್ಥಾನದಲ್ಲಿ ರ್ಯಾಂಕಿಂಗ್ ಅನ್ನು ಹೊಂದಿದೆ. ಕಂಪನಿಯ ವಿಷನ್ 2025ಕ್ಕೆ ಜಗತ್ತಿನ ಟಾಪ್ 10 ಕಂಪನಿಗಳಲ್ಲಿ ಒಂದಾಗಿರಬೇಕು, 20,000 ಕೋಟಿ ಬ್ರ್ಯಾಂಡ್ ಅನ್ನು ಹೊಂದಿರಬೇಕು ಮತ್ತು 50ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಕಂಪನಿ ರನ್ ಆಗಬೇಕು. ಕಂಪನಿಗೆ 75,000 ಸ್ಕ್ವೇರ್ ಫೀಟ್ನಷ್ಟು ವಿಶಾಲವಾದ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಿಮಾಚಲ ಪ್ರದೇಶದಲ್ಲಿ ಇದೆ. ಕಂಪನಿಗೆ ತನ್ನದೇ ಆದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಕೂಡ ಹೊಂದಿದೆ. ಇಲ್ಲಿ ಹೊಸ ಪ್ರಾಡಕ್ಟ್ಗಳ ಉತ್ಪಾದನೆ ಮತ್ತು ಟೆಸ್ಟಿಂಗ್ಗಳನ್ನು ಮಾಡಲಾಗುತ್ತದೆ. ನಮ್ಮ ಕಂಪನಿಯ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಗೌತಮ್ ಬಾಲೆ, ಇವರು ಸಾಕಷ್ಟು ಹೆಲ್ತ್ ಬೇಸ್ಡ್ ನೆಟ್ವರ್ಕ್ ಕಂಪನಿಗಳಲ್ಲಿ ವರ್ಕ್ ಮಾಡಿದ 27 ವರ್ಷಗಳ ಅನುಭವ ಇದೆ. ಎರಡನೆಯ ಡೈರೆಕ್ಟರ್ ಮಿಸ್ಟರ್ ಕನ್ವರ್ ಬೀರ್ ಸಿಂಗ್, ಇವರು ವೆಸ್ಟೀಸ್ ಕಂಪನಿಯ ಸಾಫ್ಟ್ವೇರ್ ಅನ್ನು ರೆಡಿ ಮಾಡಿದ್ದಾರೆ. ಇವರು ಅನೇಕ ಕಂಪನಿಗಳಲ್ಲಿ ಸಾಫ್ಟ್ವೇರ್ ಡಿಸೈನರ್ ಆಗಿ ವರ್ಕ್ ಮಾಡಿದ ಅನುಭವ ಇದೆ. ಕಂಪನಿಯ 3ನೇ ಡೈರೆಕ್ಟರ್ ಮಿಸ್ಟರ್ ದೀಪಕ್ ಸೂಡ್, ಇವರು ಡೈರೆಕ್ಟರ್ ಆಫ್ ಆಪರೇಷನ್ ಆಗಿದ್ದಾರೆ. ವೆಸ್ಟೀಸ್ ಮ್ಯಾನೇಜ್ಮೆಂಟ್ಗೆ ಒಟ್ಟಾರೆಯಾಗಿ 50 ವರ್ಷಗಳ ಒಂದು ಅನುಭವ ಇದೆ. ವೆಸ್ಟೀಸ್ ಕಂಪನಿಗೆ ಸಾಕಷ್ಟು ಸರ್ಟಿಫಿಕೇಟ್ಗಳು ಮತ್ತು ಅವಾರ್ಡ್ಗಳು ಕೂಡ ಬಂದಿವೆ. 2008ರಲ್ಲಿ GMP ಸರ್ಟಿಫಿಕೇಟ್, 2010ರಲ್ಲಿ ಎಕ್ಸಲೆನ್ಸ್ ಅವಾರ್ಡ್ ಸರ್ಟಿಫಿಕೇಟ್, 2012ರಲ್ಲಿ ಹಲಾಲ್ ಸರ್ಟಿಫಿಕೇಟ್, 2013ರಲ್ಲಿ ಜರ್ಮನ್ ಸರ್ಟಿಫಿಕೇಟ್ ಮತ್ತು IDSEI ಸರ್ಟಿಫಿಕೇಟ್ ಕೂಡ ಬಂದಿವೆ. ಹಾಗೆ 2017ರಲ್ಲಿ ಬೆಸ್ಟ್ ನ್ಯೂಟ್ರಿಷನಲ್ ಕಂಪನಿ, ಬೆಸ್ಟ್ CEO ಅವಾರ್ಡ್, ಗ್ಲೋಬಲ್ 100 ಕಂಪನೀಸ್ ಅವಾರ್ಡ್, ಹಾಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿವೆ. ವೆಸ್ಟೀಸ್ಗೆ ಜಾಯಿನ್ ಆಗುವುದರ ಮೂಲಕ 2 ತರಹದಲ್ಲಿ ಲಾಭಗಳನ್ನು ಪಡೆದುಕೊಳ್ಳಬಹುದು. ಒಂದು, ಪ್ರಾಡಕ್ಟ್ಗಳನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡುವುದರ ಮೂಲಕ, ಮತ್ತೊಂದು, ನೆಟ್ವರ್ಕ್ ಅನ್ನು ಕ್ರಿಯೇಟ್ ಮಾಡಿ ವರ್ಕ್ ಮಾಡುವುದರ ಮೂಲಕ ಆದಾಯವನ್ನು ಕೂಡ ಸಂಪಾದನೆ ಮಾಡಬಹುದು. ಮೊದಲನೇದಾಗಿ ರೆಗ್ಯುಲರ್ ಯೂಸರ್ ಆಗೋದ್ರಿಂದ ಆಗ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ.
ಇವತ್ತು ಪ್ರತಿಯೊಬ್ಬರು ತಮ್ಮ ಮನೆಗೆ ಬೇಕಾಗುವ ಪ್ರತಿಯೊಂದು ದಿನಬಳಕೆ ವಸ್ತುಗಳನ್ನು ಕಿರಣಿ ಶಾಪ್ ಅಥವಾ ರೆಗ್ಯುಲರ್ ಶಾಪ್ ನಲ್ಲಿ ಪ್ರತಿ ತಿಂಗಳು ಖರೀದಿ ಮಾಡುತ್ತಾರೆ. ಇದರಿಂದ ಯಾವುದೇ ರೀತಿಯ ಲಾಭಗಳು ಮತ್ತು ಪ್ರಯೋಜನಗಳು ಸಿಗೋದಿಲ್ಲ. ಅದರ ಬದಲಾಗಿ ವೆಸ್ಟೀಜ್ ಶಾಪ್ ನಲ್ಲಿ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಆಗೋ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಡಕ್ಟ್ ಡಿಸ್ಕೌಂಟ್. ಪ್ರತಿಯೊಂದು ಪ್ರಾಡಕ್ಟ್ ಗಳನ್ನು ರೆಗ್ಯುಲರ್ ಶಾಪ್ ನಲ್ಲಿ ತಗೊಳ್ಳೋದ್ರಿಂದ ಯಾವುದೇ ತರಹದ ಡಿಸ್ಕೌಂಟ್ ಸಿಗೋದಿಲ್ಲ. ವೆಸ್ಟೀಜ್ ಶಾಪ್ ನಲ್ಲಿ ತಗೊಳ್ಳೋದ್ರಿಂದ 10-20% ವರೆಗೆ ಪ್ರತಿಯೊಂದು ಪ್ರಾಡಕ್ಟ್ ಗಳ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಎರಡನೇದಾಗಿ ಫ್ರೀ ಪ್ರಾಡಕ್ಟ್. ರೆಗ್ಯುಲರ್ ಶಾಪ್ ನಲ್ಲಿ ಪ್ರಾಡಕ್ಟ್ ಗಳನ್ನು ಬೈ ಮಾಡೋದ್ರಿಂದ ಯಾವುದೇ ತರಹದ ಪ್ರಾಡಕ್ಟ್ ಗಳನ್ನು ಫ್ರೀಯಾಗಿ ಕೊಡೋದಿಲ್ಲ. ಅದೇ ವೆಸ್ಟೀಜ್ ಶಾಪ್ ನಲ್ಲಿ 10% ವರೆಗೆ ಎಕ್ಸ್ಟ್ರಾ ಪ್ರಾಡಕ್ಟ್ ಗಳನ್ನು ಫ್ರೀಯಾಗಿ ಕೊಡ್ತಾರೆ. ಮತ್ತೆ ಕ್ಯಾಶ್ ಬ್ಯಾಕ್. ರೆಗ್ಯುಲರ್ ಶಾಪ್ ನಲ್ಲಿ ಪ್ರಾಡಕ್ಟ್ ಗಳನ್ನು ಬೈ ಮಾಡೋದ್ರಿಂದ ಯಾವುದೇ ತರಹದ ಕ್ಯಾಶ್ ಬ್ಯಾಕ್ ಗಳು ನಮಗೆ ಬರೋದಿಲ್ಲ. ವೆಸ್ಟೀಜ್ ಶಾಪ್ ನಲ್ಲಿ ತಗೊಳ್ಳೋದ್ರಿಂದ 5-11% ವರೆಗೆ ಮಿನಿಮಮ್ ಕ್ಯಾಶ್ ಬ್ಯಾಕ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ನಾಲ್ಕನೇದಾಗಿ ಲಾಯಲ್ಟಿ ಬೆನಿಫಿಟ್ಸ್. ರೆಗ್ಯುಲರ್ ಶಾಪ್ ನಲ್ಲಿ ಯಾವುದೇ ಪ್ರಾಡಕ್ಟ್ ಗಳನ್ನು ತಗೊಳ್ಳೋದ್ರಿಂದ ನಿಮಗೆ ಲಾಯಲ್ಟಿ ಬೆನಿಫಿಟ್ ಗಳು ಸಿಗೋದಿಲ್ಲ. ಬದಲಾಗಿ ವೆಸ್ಟೀಜ್ ಶಾಪ್ ನಲ್ಲಿ ತಗೊಳ್ಳೋದ್ರಿಂದ 16% ವರೆಗೆ ಲಾಯಲ್ಟಿ ಬೆನಿಫಿಟ್ ಗಳು ಸಿಗುತ್ತಾ ಹೋಗುತ್ತೆ. ಇಲ್ಲಿ ನಾವು ಮಾಡುವಂತ ಕೆಲಸ ಒಂದೇ, ನಾವು ಹೊರಗಡೆಯಿಂದ ಪ್ರಾಡಕ್ಟ್ ಗಳನ್ನು ತಂದು ಯೂಸ್ ಮಾಡೋದ್ರ ಬದಲಾಗಿ ವೆಸ್ಟೀಜ್ ಶಾಪ್ ನಲ್ಲಿ ರೆಗ್ಯುಲರ್ ಆಗಿ ಪ್ರಾಡಕ್ಟ್ ಗಳನ್ನ ಬೈ ಮಾಡ್ತಾ ಹೋಗೋದ್ರಿಂದ 50-60% ವರೆಗೆ ಬೆನಿಫಿಟ್ ಗಳನ್ನ ನಾವು ಇಲ್ಲಿ ಪಡೆದುಕೊಳ್ಳಬಹುದು. ವೆಸ್ಟೀಜ್ ಮಾರ್ಕೆಟಿಂಗ್ ಪ್ಲಾನ್. ಜೀವನದಲ್ಲಿ ನಾವೆಲ್ಲರೂ ಕಡಿಮೆ ಸಮಯದಲ್ಲಿ ಸ್ವತಂತ್ರವಾಗಿ ಒಂದು ಉನ್ನತ ಮಟ್ಟಕ್ಕೆ ತಲುಪಲು ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ತುಂಬಾನೇ ಸಹಾಯಕವಾಗುತ್ತೆ. ವೆಸ್ಟೀಜ್ ಮಾರ್ಕೆಟಿಂಗ್ ಪ್ಲಾನ್ ನಮಗೆ ಏನೆಲ್ಲ ಕೊಡುತ್ತೆ ಅಂತಂದ್ರೆ 9 types of income, ಅಂದ್ರೆ 9 ತರದಲ್ಲಿ ನಮಗೆ ವರಮಾನ ಕೊಡುತ್ತೆ. ಬನ್ನಿ ಯಾವುದು ಅಂತ 1 by 1 ನೋಡ್ತಾ ಹೋಗೋಣ. ಮೊದಲನೆಯದು ರಿಟೇಲ್ ಪ್ರಾಫಿಟ್ 10-20%. ಎರಡನೆಯದು ಪರ್ಫಾರ್ಮೆನ್ಸ್ ಬೋನಸ್ 5-11%. ಮೂರನೆಯದು ಬ್ರಾಂಚ್ ಡೈರೆಕ್ಟರ್ ಬೋನಸ್ 4%. ನಾಲ್ಕನೆಯದು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ 14%. ಐದನೆಯದು ಲೀಡರ್ಶಿಪ್ ಓವರ್ ರೈಡಿಂಗ್ ಬೋನಸ್ 16%. ಆರನೆಯದು ಟ್ರಾವೆಲ್ ಫಂಡ್ 5%. ಏಳನೆಯದು ಕಾರ್ ಫಂಡ್ 5%. ಎಂಟನೆಯದು ಹೌಸ್ ಫಂಡ್ 3%. ಒಂಬತ್ತನೆಯದು ಎಲ್ಇಟಿ ಕ್ಲಬ್ ಬೋನಸ್ 2% ಅನ್ನು ಕಂಪನಿ ನಮಗೆ ಕೊಡ್ತಾ ಇದೆ. ಹೀಗೆ ವೆಸ್ಟೀಜ್ ಬಿಸ್ನೆಸ್ ಮಾಡುತ್ತಾ ಅನೇಕ ಜನರು ಸ್ವಂತ ಮನೆ, ಕಾರು, ಫಾರಿನ್ ಟ್ರಿಪ್ ಜೊತೆಗೆ ಒಂದು ಒಳ್ಳೆಯ ಆದಾಯವನ್ನು ಸಂಪಾದಿಸುತ್ತಾ ತಮ್ಮ ಅನೇಕ ಕನಸುಗಳನ್ನು ನನಸು ಮಾಡಿಕೊಂಡಿದ್ದಾರೆ. ನೀವು ಕೂಡ ವೆಸ್ಟೀಜ್ ನಲ್ಲಿ ಜಾಯಿನ್ ಆಗುವುದರ ಮೂಲಕ ಹಾಗೆ ರೆಗ್ಯುಲರ್ ಆಗಿ ಪ್ರಾಡಕ್ಟ್ ಗಳನ್ನು ಯೂಸ್ ಮಾಡುತ್ತಾ ಒಂದು ನೆಟ್ವರ್ಕ್ ಅನ್ನು ಕ್ರಿಯೇಟ್ ಮಾಡುವುದರ ಮೂಲಕ ಈ ರೀತಿಯ ಅನೇಕ ಲಾಭಗಳನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಕೇವಲ 2-3 ವರ್ಷ ವರ್ಕ್ ಮಾಡುವುದರ ಮೂಲಕ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಇರುವ ಒಂದು ಸುಲಭವಾದ ಮಾರ್ಗವೇ ಈ ವೆಸ್ಟೀಜ್. ಎಲ್ಲರಿಗೂ ವೆಲ್ಕಮ್ ಟು ದಿ ವಂಡರ್ಫುಲ್ ವರ್ಲ್ಡ್ ಆಫ್ ವೆಸ್ಟೀಜ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ವೆಲ್ತ್.